ವಿದ್ಯಾರ್ಥಿಗಳೇ, ಇಂದು ನಾನು ಲಕ್ಷ್ಮಣ ಸೂರಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಳಿದ್ದೇನೆ. ಆಧುನಿಕ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ರಚನೆಯು ಅವ್ಯಾಹತವಾಗಿ ನಡೆಯುತ್ತಿರುವುದಕ್ಕೆ ನಿದರ್ಶನ ಸ್ವರೂಪರಾಗಿದ್ದಾರೆ ಲಕ್ಷ್ಮಣ ಸೂರಿಯವರು. ಅವರು ಆಗಸ್ಟ್ 1859ರಲ್ಲಿ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಶ್ರೀ ವಿಲ್ಲಿ ಪುತ್ತೂರಿನ ಬಳಿ ಇರುವ ಪುನಲ್ವೇಲಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಮುತ್ತು ಸುಬ್ಬು ಕವಿಗಳು, ಸ್ವತಃ ಪಂಡಿತರು ಹಾಗೂ ಕವಿಗಳೂ ಆಗಿದ್ದರು. ಕಾಣುವ ಗ್ರಾಮದ ಸುಬ್ಬು ದೀಕ್ಷಿತರು ಅವರ ಗುರುಗಳು. ತಂದೆಯಿಂದ ಪಾಂಡಿತ್ಯದ ಬಳುವಳಿಯನ್ನು ಪಡೆದ ಲಕ್ಷ್ಮಣ ಸೂರಿಯವರು ವ್ಯಾಕರಣ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿದ್ದರು. ಬಳಿಕ ತಂಜಾವೂರಿನ ಸೇಂಟ್ ಪೀಟರ್ಸ್ ಕಾಲೇಜಿನಲ್ಲಿ 1896ರಲ್ಲಿ ಸಂಸ್ಕೃತ ಪಂಡಿತರಾಗಿ ನೇಮಕಗೊಂಡರು. 1907ರಲ್ಲಿ ಪಚ್ಚಯ್ಯಪ್ಪ ಹೈಸ್ಕೂಲ್ನಲ್ಲಿ ಪಂಡಿತರಾಗಿದ್ದು 1920ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಅತ್ಯಂತ ಸರಳ ಜೀವನವನ್ನು ನಡೆಸುತ್ತಿದ್ದ ಅವರು ಉತ್ತಮ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದರು. ನಿವೃತ್ತಿಯ ಬಳಿಕ ಭಗವದ್ಗೀತಾ, ಭಾಗವತ ಮತ್ತು ವೇದಾಂತ ಸೂತ್ರಗಳ ಬಗ್ಗೆ ದಕ್ಷಿಣ ಭಾರತದ ಉದ್ದಕ್ಕೂ ಅನೇಕ ಪ್ರವಚನ ಮಾಲಿಕೆಗಳನ್ನು ನೀಡಿದ ಪ್ರಸಿದ್ಧ ವಾಗ್ಮಿ. ಲಕ್ಷ್ಮಣ ಸೂರಿಯವರು ತಮಿಳು ಭಾಷಾ ಕೋವಿದರಾಗಿದ್ದರು. 3 ಗಂಡು ಮಕ್ಕಳನ್ನು ಹೊಂದಿದಂತಹ ಮೃದು ಸ್ವಭಾವದ ಅವರು ಸಂತೃಪ್ತ ಸಾಂಸಾರಿಕ ಜೀವನವನ್ನು ನಡೆಸಿದ್ದರು. 17ನೇ ಮೇ 1928ರಲ್ಲಿ ಅವರು ವಿಧಿವಶರಾದರು. ತಮ್ಮ ಅನರ್ಘ್ಯ ಕೃತಿಗಳಿಂದ ಅಜರಾಮರಾಗಿ ಇಂದಿಗೂ ಸಹ ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಗದ್ಯ, ಪದ್ಯ, ಚಂಪು, ನಾಟಕಗಳು ಮೊದಲಾದ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಅಪಾರ ಕೃತಿಗಳನ್ನು ರಚಿಸಿದ ಶ್ರೇಯಸ್ಸು ಲಕ್ಷ್ಮಣ ಸೂರಿಯವರಿಗೆ ಸಂದಿದೆ. ಅವರ ಕೆಲವು ಪ್ರಸಿದ್ಧ ಕೃತಿಗಳು ಈ ರೀತಿ ಇವೆ. ಮಹಾಕಾವ್ಯ ಭಗವತ್ಪಾದಾಭ್ಯುದಯಂ, ಕೃಷ್ಣ ಲೀಲಾಮೃತಂ. ಲಘುಕಾವ್ಯಗಳು ಮಾನಸ ಸಂದೇಶ, ವಿಪ್ರ ಸಂದೇಶ, ವೆಂಕಟೇಶ ಸ್ತವ, ಗುರುಸ್ತವ ಮಾಲಾ, ಪ್ರಪನ್ನ ವಿಭೀಷಣ, ಕರುಣಕ ಒಂದು ಶೋಕಗೀತೆ, ಜಾರ್ಜ್ ದೇವಶತಕಂ. ಇನ್ನು ನಾಟಕಗಳು ಡೆಲ್ಲಿ ಸಾಮ್ರಾಜ್ಯಂ, ಪೌಲಸ್ತ್ಯ ವಧಂ, ಘೋಷಯಾತ್ರ. ಗದ್ಯಕಾವ್ಯಗಳು ಭಾರತ ಸಂಗ್ರಹ, ರಾಮಾಯಣ ಸಂಗ್ರಹ, ನಳೋಪೋಖ್ಯಾನಂ, ಭೀಷ್ಮ ವಿಜಯ. ವ್ಯಾಖ್ಯಾನಗಳು ಉತ್ತರ ರಾಮಚರಿತಂ, ಮಹಾವೀರ ಚರಿತಂ, ಅನರ್ಘರಾಘವಂ, ವೇಣಿ ಸಂಹಾರಂ, ಬಾಲರಾಮಾಯಣಂ, ರತ್ನಾವಳಿ, ಪಾರಿಜಾತ ಮಂಜರಿ. ಕಾರಿಕೆಗಳು ಶಂಕರಾಚಾರ್ಯರ ಭಾಷ್ಯವನ್ನು ಆಧರಿಸಿ ಪ್ರಮುಖ ಉಪನಿಷತ್ತುಗಳಿಗೆ ಕಾರಿಕೆಗಳನ್ನು ಬರೆದಿದ್ದಾರೆ. ಲಕ್ಷ್ಮಣ ಸೂರಿಯವರ ಸಾಧನೆಗಳನ್ನು ಮೆಚ್ಚಿ ಮೈಸೂರು ಸರ್ಕಾರವು ಸೂರಿ ಬಿರುದನ್ನು, ಭಾರತ ಸರ್ಕಾರವು ಮಹಾಮಹೋಪಾಧ್ಯಾಯ ಬಿರುದನ್ನು ನೀಡಿ ಗೌರವಿಸಿದವು. ಮದ್ರಾಸ್ ಸರ್ಕಾರವು ಅವರಿಗೆ ಆಜೀವನ ವೇತನವನ್ನು, ಪ್ರಶಸ್ತಿ ಪತ್ರವನ್ನು ನೀಡಿ ಸನ್ಮಾನಿಸಿತು. ಮಹಾಮಹೋಪಾಧ್ಯಾಯ ಕುಪ್ಪುಸ್ವಾಮಿ ಶಾಸ್ತ್ರಿಗಳು ಅವರ ಶಿಷ್ಯ ಕೋಟಿಯಲ್ಲಿ ಪ್ರಮುಖರು. ಲಕ್ಷ್ಮಣ ಸೂರಿಯವರ ಕಾವ್ಯ ಶೈಲಿ ಸರಳ ಹಾಗೂ ಸರಸವಾದುದು. ಪಾಂಡಿತ್ಯ ಪ್ರದರ್ಶನಕ್ಕಿಂತ ಪ್ರತಿಭೆಯ ನವನವೋನ್ಮೇಷ ಅವರ ಕಾವ್ಯಗಳಲ್ಲಿ ಕಂಡುಬರುತ್ತದೆ. ಹಿತಮಿತ ಅಲಂಕಾರ ಕಾವ್ಯಗಳ ಸೊಬಗನ್ನು ಹೆಚ್ಚಿಸಿದೆ. ಅವರ ಜಾರ್ಜ್ ದೇವಶತಕಂ ಆಂಗ್ಲ ಭಾಷೆಗೆ ಅನುವಾದಗೊಂಡಿದೆ. ಹಲವಾರು ಸಂಸ್ಕೃತ ಉದ್ಗ್ರಂಥಗಳು ಸಾಮಾನ್ಯರಿಗೆ ನಿಲುಕಬೇಕೆಂಬ ಅವರ ಪ್ರಯತ್ನ ಸ್ತುತ್ಯರ್ಹವಾಗಿದೆ. ಅವರ ಭಾರತ ಸಂಗ್ರಹ, ರಾಮಾಯಣ ಸಂಗ್ರಹ, ನಳೋಪೋಖ್ಯಾನ, ಭೀಷ್ಮ ವಿಜಯ ಕೃತಿಗಳ ಅನೇಕ ಭಾಗಗಳು ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಸಂಸ್ಕೃತ ಪಠ್ಯ ಪುಸ್ತಕಗಳಾಗಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿವೆ. ಸಂಸ್ಕೃತಕ್ಕೆ ವ್ಯಾಸ ಮಹರ್ಷಿಗಳು ನೀಡಿದ ಮಹತ್ತರ ಕಾಣಿಕೆ ಮಹಾಭಾರತ. ಈ ಬೃಹತ್ ಕಾವ್ಯವು ಮುಂದಿನ ಅಸಂಖ್ಯಾತ ಕವಿಗಳಿಗೆ ಆಕರವನ್ನು ಒದಗಿಸುವ ಅಕ್ಷಯ ಪಾತ್ರೆಯಾಗಿದೆ. ಇಂತಹ ಶ್ರೇಷ್ಠ ಪದ್ಯಕಾವ್ಯವನ್ನು
ಹೆಚ್ಚಿನ ಸಂಖ್ಯೆಯಲ್ಲಿ ಸಹೃದಯರಿಗೆ ಪರಿಚಯಿಸಬೇಕೆಂಬ ಸದ್ಭಾವದಿಂದ ಲಕ್ಷ್ಮಣ ಸೂರಿಯವರು ತಿಳಿಯಾದ ಸಂಸ್ಕೃತದಲ್ಲಿ ಭಾರತ ಸಂಗ್ರಹದ ಸಾರವನ್ನು ಸಂಗ್ರಹಿಸಿದ್ದಾರೆ. ಮಹಾಭಾರತದ ಮುಖ್ಯಾಂಶಗಳೆಲ್ಲವೂ ಅಡಕವಾಗುವಂತೆ ಶ್ರಮವಹಿಸಿದ್ದಾರೆ. ಭಾರತದ ಪರ್ವಗಳನ್ನು ಹಾಗೆಯೇ ಹೆಸರಿಸಿದ್ದಾರೆ. ಸಂಸ್ಕೃತ ಗದ್ಯಕಾವ್ಯ ಪರಂಪರೆಗೆ ತಮ್ಮ ಅಮೂಲ್ಯ ಕಾಣಿಕೆಗಳನ್ನು ನೀಡಿದ್ದಾರೆ. ಆದಿಪರ್ವ, ಸಭಾಪರ್ವ, ವನಪರ್ವ, ಬಳಿಕ ವಿರಾಟ ಪರ್ವ ಕಥೆಯು ಪ್ರಾರಂಭವಾಗುತ್ತದೆ. ವನವಾಸವನ್ನು ಪೂರೈಸಿದ ಪಾಂಡವರು ಅಜ್ಞಾತವಾಸದಲ್ಲಿ ಅನುಭವಿಸಿದ ದೈಹಿಕ ಹಾಗೂ ಮಾನಸಿಕ ಯಾತನೆಗಳ ಹೃದಯಂಗಮ ನಿರೂಪಣೆ ಇಲ್ಲಿದೆ. ಅಜ್ಞಾತವಾಸ ಮುಗಿದ ಬಳಿಕ ಅಭಿಮನ್ಯು ವಿವಾಹದ ಪ್ರಕರಣದವರೆಗೆ ವಿರಾಟ ಪರ್ವವು ಮುಂದುವರಿಯುತ್ತದೆ. ಲಕ್ಷ್ಮಣ ಸೂರ್ಯವರು ಈ ಭಾಗದ ಸಂಭಾಷಣೆಗಳನ್ನು ಸಹಜ ಹಾಗೂ ಸರಳವಾಗಿ ರಚಿಸಿದ್ದು ಅವರ ಕಥಾ ನಿರೂಪಣೆಯು ತನ್ನ ಸ್ವಾರಸ್ಯವನ್ನು ಕಾಯ್ದುಕೊಂಡಿದೆ. ವಿದ್ಯಾರ್ಥಿಗಳೇ, ಇದು ಕವಿಯ ಪರಿಚಯದ ಬಗೆಗೆ ಒಂದು ದೀರ್ಘ ಕ್ವಶನ್ನು ಮತ್ತೆ ಒಂದು ಲಘು ಟಿಪ್ಪಣಿ ಇರುತ್ತದೆ. ದಯಮಾಡಿ ಇದನ್ನು ಶ್ರದ್ಧೆಯಿಂದ ಓದಿ.